नमस्कार इवत्तिन इनसाइड स्टोरी स्वागत नान शर्मिता शेट्टि महा मळे रण मळेगे राज्य तत्तरिसि होग्ता इदे इन्नु जिल्लेगळेष्टु तत्तरिसि होगिदे एल्लेल्लि एनेल्ल हानियागिदे ग्रामगळल्लि नीरु नुग्गिदे साकष्टु कडे भूकुसित आगिदे मनेगळु बिद्दु होगिदे ಹಾಗಾದ್ರೆ ಈ ಮಳೆಗೆ ಬಲಿಯಾದವರೆಷ್ಟು ನ್ಯೂಸ್ 18 ನಲ್ಲಿ ರಕ್ಕಸ ಮಳೆಯ ಇಂಚಿಂಚು ಮಾಹಿತಿಯನ್ನ ನಾವು ಕೊಡ್ತೀವಿ ಇನ್ನು 3 ರಿಂದ 7 ದಿನಗಳ ಕಾಲ ಇದೇ ತರ ಮಳೆ ಮುಂದುವರಿಯುತ್ತೆ ಅಂತ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ಕೊಟ್ಟಿದೆ ಇಲ್ಲಿ ತನಕ 12 ಜಿಲ್ಲೆಗಳಲ್ಲಿ 18 ತಾಲ್ಲೂಕುಗಳಲ್ಲಿ 130 ಗ್ರಾಮಗಳಲ್ಲಿ ಅನಾಹುತ ಆಗಿದೆ 100 ಕ್ಕೂ ಹೆಚ್ಚು ಮನೆ ಶಾಲೆ ಕಟ್ಟಡಗಳು ಜಲಸಮಾಧಿಯಾಗಿದೆ 23 ಕಡೆ ಗುಡ್ಡ ಕುಸಿತ ಆಗಿದೆ 500 ಕಿಲೋಮೀಟರ್ ರಸ್ತೆ ತೀವ್ರ ಹಾನಿಯಾಗಿದೆ ಅನ್ನೋ ವರದಿ ಸಿಕ್ಕಿದೆ 80 ಕ್ಕೂ ಹೆಚ್ಚು ಗ್ರಾಮಗಳ ಸಂಪರ್ಕ ಕಟ್ ಆಗಿದೆ 100 ಕಾಲ್ಸೇತುವೆ ನಾಶ ಆಗಿದೆ 9000 ಕ್ಕೂ ಹೆಚ್ಚು ಜನರನ್ನ ಗಂಜಿ ಕೇಂದ್ರಗಳಿಗೆ ಸ್ಥಳಾಂತರ ಮಾಡಲಾಗಿದೆ ಇನ್ನು 3-4 ದಿನ ಈ ರಣಮಳೆ ನಿಲ್ಲಲ್ಲ ಅಂತ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ಕೊಟ್ಟಿದೆ ಜೋಪಾನವಾಗಿ ಇರಬೇಕು ಅಂತ ಹೇಳಿದೆ ಅದರಲ್ಲೂ ಕರಾವಳಿ ಮತ್ತೆ ಮಲೆನಾಡು ಪ್ರದೇಶಗಳಲ್ಲಿ ತೀವ್ರ ರೀತಿಯಲ್ಲಿ ಮಳೆ ಆಗುತ್ತೆ ರಾಜ್ಯಾದ್ಯಂತ ಮಳೆ ಆಗುತ್ತೆ ಬಟ್ ಕರಾವಳಿ ಮತ್ತೆ ಮಲೆನಾಡು ಭಾಗದಲ್ಲಿ ತೀವ್ರ ರೀತಿಯಲ್ಲಿ ಮಳೆ ಆಗುತ್ತೆ ಬೆಂಗಳೂರಲ್ಲೂ ಮುಂದಿನ 2 ದಿನ ಮಳೆ ತೀವ್ರ ರೀತಿಯಲ್ಲಿ ಇರುತ್ತೆ ಅಂತ ಹವಾಮಾನ ಇಲಾಖೆ ಆಲ್ರೆಡಿ ಎಚ್ಚರಿಕೆಯನ್ನ ಕೊಟ್ಟಿದೆ ಸೋ ಇಲ್ಲಿ ತನಕ ಸಾಕಷ್ಟು ಹಾನಿಯಾಗಿದೆ 23 ಕಡೆ ಗುಡ್ಡ ಕುಸಿತ ಆಗಿದೆ ಸಾಕಷ್ಟು ಜಿಲ್ಲೆಗಳಲ್ಲಿ ಜನ ಇನ್ನೂ ಕೂಡ ತತ್ತರಿಸಿ ಹೋಗ್ತಾ ಇದ್ದಾರೆ ಮಳೆಗೆ ಸಾವು ನೋವುಗಳು ಕೂಡ ಸಂಭವಿಸಿದೆ ರಾಜ್ಯದಲ್ಲಿ ನ್ಯೂಸ್ 18 ಅಲ್ಲಿ ಆ ಅಂಕಿ ಅಂಶವನ್ನ ತೋರಿಸ್ತಾ ಇದೀವಿ ರಕ್ಕಸ ಮಳೆಯಿಂದ ಏನೆಲ್ಲ ಹಾನಿ ಆಗಿದೆ ಯಾವ ಯಾವ ತಾಲ್ಲೂಕಲ್ಲಿ ಯಾವ ಯಾವ ಜಿಲ್ಲೆಗಳಲ್ಲಿ ಹಾನಿ ಆಗಿದೆ ಅಂತ ಒಟ್ಟು 12 ಜಿಲ್ಲೆಗಳಲ್ಲಿ 18 ತಾಲ್ಲೂಕುಗಳಲ್ಲಿ 130 ಗ್ರಾಮಗಳಲ್ಲಿ ಅನಾಹುತ ಸಂಭವಿಸಿರುವುದು ಇಲ್ಲಿ ತನಕ ಸಿಕ್ಕಿರೋ ವರದಿ ಪ್ರಕಾರ 100 ಕ್ಕೂ ಹೆಚ್ಚು ಮನೆ ಶಾಲೆ ಕಟ್ಟಡಗಳೆಲ್ಲ ಜಲಸಮಾಧಿಯಾಗಿದೆ ಉಕ್ಕಿ ಹರಿತಾ ಇವೆ ಕೃಷ್ಣಾ ತುಂಗೆ ಮಲಪ್ರಭಾ ಘಟಪ್ರಭಾ ನದಿಗಳು ಬೆಳಗಾವಿಯಲ್ಲೇ 50 ಕ್ಕೂ ಹೆಚ್ಚು ಗ್ರಾಮಗಳು ಜಲಾವೃತ ಆಗಿದೆ ಚಿಕ್ಕೋಡಿ ಗೋಕಾಕ್ ಭಾಗದ ಜನರಿಗೆ ಈ ಮಳೆಯಿಂದಾಗಿ ನಿತ್ಯವೂ ನರಕ ಅನುಭವಿಸುವಂತ ಪರಿಸ್ಥಿತಿ ಒಂದು ಕಡೆ ಬೆಳಗಾವಿ ಭಾಗದಲ್ಲೇ ತೀವ್ರವಾಗಿ ಮಳೆ ಬೀಳ್ತಾ ಇದೆ ಬಿಡುವು ಕೊಡ್ತಾ ಇಲ್ಲ ವರುಣದೇವ ಇನ್ನೊಂದು ಕಡೆ ಮಹಾರಾಷ್ಟ್ರದಲ್ಲೂ ಕೂಡ ತೀವ್ರ ರೀತಿಯಲ್ಲಿ ಮಳೆ ಆಗ್ತಿರೋದ್ರಿಂದ ಅಲ್ಲಿನ ಎಫೆಕ್ಟ್ ಬೆಳಗಾವಿಗೂ ಕೂಡ ನಮ್ಮ ರಾಜ್ಯದಲ್ಲಿ ತಟ್ತಾ ಇದೆ ಬೆಳಗಾವಿಯ ದೃಶ್ಯವನ್ನ ತೋರಿಸ್ತಾ ಇದೀವಿ ಅಲ್ಲಿ ಕಟ್ಟಡಗಳು ಯಾವ ತರ ಜಲಾವೃತ ಆಗಿದೆ ಅಂತ ಮತ್ತೆ ಡ್ರೋನ್ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿರುವಂತ ವಿಹಂಗಮ ನೋಟವನ್ನು ತೋರಿಸ್ತಾ ಇದೀವಿ ಈಗ ಎಲ್ಲಿ ನೋಡಿದ್ರು ಬರಿ ನೀರು 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 ಅಷ್ಟೇ ಕಾಣಿಸ್ತಾ ಇರೋದು ಬೆಳಗಾವಿಯಲ್ಲಿ ಒಂದ ಕಡೆ ನಾನು ಆಗ್ಲೇ ಹೇಳಿದಂಗೆ ಇಲ್ಲೂ ನಿರಂತರವಾಗಿ ಮಳೆ ಆಗ್ತಿದೆ ಮತ್ತೆ ಮಹಾರಾಷ್ಟ್ರದಲ್ಲೂ ಕೂಡ ಮಳೆ ತೀವ್ರ ರೀತಿಯಲ್ಲಿ ಬೀಳ್ತಿರೋದ್ರಿಂದ ಅಲ್ಲಿ ನೀರು ಪ್ರವಾಹ ಪರಿಸ್ಥಿತಿ ಹೆಚ್ಚಾದಂತೆ ಇಲ್ಲೂ ಕೂಡ ಪ್ರವಾಹದ ಆತಂಕ ದಿನ ಕಳೆದಂತೆ ಕ್ಷಣ ಕಳೆದಂತೆ ಎಸ್ಪೆಷಲಿ ಜಾಸ್ತಿ ಆಗ್ತಲೇ ಇದೆ ಇನ್ನು ನೆರೆಯಲ್ಲಿ ಸಿಲುಕಿದ್ದ ಗರ್ಭಿಣಿಗೆ ಸುರಕ್ಷಿತವಾಗಿ ಹೆರಿಗೆ ಮಾಡಿಸಲಾಗಿದೆ ಬೆಳಗಾವಿ ಖಾನಾಪುರದ ಅಶೋಕ ನಗರದಲ್ಲಿ ಈ ಘಟನೆ ನಡೆದಿರುವುದು ಈಗ ಆನ್ಲೈನ್ ಮೂಲಕ ಹೆರಿಗೆಯನ್ನ ಮಾಡಿಸಿದ್ದಾರೆ ವೈದ್ಯರು ವೈದ್ಯರ ಸಲಹೆಯಂತೆ ಆಶಾ ಕಾರ್ಯಕರ್ತೆ ಹೆರಿಗೆಯನ್ನ ಮಾಡಿಸಿದ್ದಾರೆ ಅಶೋಕ ನಗರದ ಮಾಯಕ ಪೂಜಾರಿಗೆ ಹೆರಿಗೆ ಆಗಿದೆ ಸಂಪೂರ್ಣವಾಗಿ ನಡುಗಟ್ಟೆ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ತೆರಳೋದಕ್ಕೆ ಸಾಧ್ಯವಾಗಿರಲಿಲ್ಲ ಮಾಯಕ ಪೂಜಾರಿಗೆ ಫೋನ್ ಮುಖಾಂತರ ಖಾನಾಪುರ ಆಸ್ಪತ್ರೆಗೆ ಹೋಗೋದಕ್ಕೆ ಸಾಧ್ಯವಾಗದೇ ಇದ್ದಿದ್ದರಿಂದ ಫೋನ್ ಮುಖಾಂತರನೇ ಅಂದ್ರೆ ಆನ್ಲೈನ್ ಮುಖಾಂತರ ವೈದ್ಯರಿಂದ ಒಂದಿಷ್ಟು ಸಜೆಷನ್ಸ್ ಪಡ್ಕೊಂಡು ಈ ಹೆರಿಗೆಯನ್ನ ಮಾಡಿಸಲಾಗಿದೆ ಫೋನ್ ಮುಖಾಂತರ ವೈದ್ಯರನ್ನ ಸಂಪರ್ಕ ಮಾಡಿದ್ದಾರೆ ಆಶಾ ಕಾರ್ಯಕರ್ತೆ ಸುಮಿತ್ರಾ ಅಂಗಡಿ ಅವರು ವೈದ್ಯರನ್ನ ಸಂಪರ್ಕ ಮಾಡಿ ವೈದ್ಯರಿಂದ ಸಲಹೆ ಪಡೆದು ಸುರಕ್ಷಿತವಾಗಿ ಹೆರಿಗೆಯನ್ನ ಮಾಡಿಸಿದ್ದಾರೆ ಬಹುಶಃ 3 ಇಡಿಯಟ್ ಸಿನಿಮಾ ನೋಡಿದವರಿಗೆ ಆ ವಿಜುವಲ್ಸ್ ಅನ್ನ ಮೆಮರೈಸ್ ಮಾಡ್ಕೋಬಹುದು ಅಂತ ಕಾಣಿಸುತ್ತೆ ಆ ಸಿನಿಮಾದಲ್ಲೂ ಇಂತದೇ ಒಂದು ಸೀನ್ ಅನ್ನ ಇಟ್ಟಿದ್ದಾರೆ ಸೊ ಡಾಕ್ಟರ್ ಅನ್ನ ಸಜೆಷನ್ ಪಡ್ಕೊಂಡು ಆನ್ಲೈನ್ ಅಲ್ಲಿ ಅಂದ್ರೆ ಡಾಕ್ಟರ್ ಫೋನ್ ಸಂಪರ್ಕದಲ್ಲಿ ಇರ್ತಾರೆ ಯಾವ ತರ ಹೆರಿಗೆ ಮಾಡಿಸಬೇಕು ಅಂತ ಕೇಳ್ಕೊಂಡು ಒಂದಿಷ್ಟು ಸಲಹೆಗಳನ್ನು ಪಡ್ಕೊಂಡು ಅವರ ಸೂಚನೆ ಮೇರೆಗೆ ಇಲ್ಲಿ ಡೆಲಿವರಿಯನ್ನ ಮಾಡಿಸಿದ್ದಾರೆ ಅದೇ ತರ ನಿಜವಾದಂತ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ ಬೆಳಗಾವಿಯಲ್ಲಿ ಭೀಕರ ಪ್ರವಾಹದ ಸನ್ನಿವೇಶ ಇದೆ ಘಟಪ್ರಭಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಗೋಕಾಕ್ನ ನಿಮ್ರ ಆಸ್ಪತ್ರೆ ಕೂಡ ಜಲಾವೃತ ಆಗಿದೆ ಆಸ್ಪತ್ರೆ ಜಲಾವೃತಗೊಂಡಿರೋದ್ರಿಂದ ಸಂಬಂಧಿಗಳೇ ರೋಗಿಗಳನ್ನು ಸುರಕ್ಷಿತ ಪ್ರದೇಶಕ್ಕೆ ಹೊತ್ತುಕೊಂಡು ಹೋಗಿದ್ದಾರೆ ಇನ್ನು
ಇನ್ನು ಬೆಳಗಾವಿಯ ಘಟಪ್ರಭಾ ಮಾರ್ಕಂಡೇಯ ಹಿರಣ್ಯಕೇಶಿ ನದಿಯಲ್ಲಿ ಪ್ರವಾಹ ಸೃಷ್ಟಿಯಾಗಿಬಿಟ್ಟಿದೆ. ಗೋಕಾಕ್ ತಾಲೂಕಿನಲ್ಲಿ 6 ಗ್ರಾಮಗಳು ಮುಳುಗಡೆಯಾಗಿದೆ. 2000 ಕ್ಕೂ ಅಧಿಕ ಜನಸಂಖ್ಯೆ ಇರುವಂತ ಹಡಗಿನಾಳ ಗ್ರಾಮ ಕೂಡ ಮುಳುಗಡೆಯಾಗಿಬಿಟ್ಟಿದೆ. ಹೀಗಾಗಿ ಹಡಗಿನಾಳ ಗ್ರಾಮಸ್ಥರು ಸುರಕ್ಷಿತ ಸ್ಥಳದತ್ತ ತೆರಳುತ್ತಾ ಇದ್ದಾರೆ. इन हडगिनाळ ग्रामदिंद नम्म प्रतिनिधि चंद्रकांत सुगंधी ग्राउंड रिपोर्ट कोट्टिद्दारे नोडोण. ಬೆಳಗಾವಿ ಜಿಲ್ಲೆಯಲ್ಲಿ ಘಟಪ್ರಭಾ ನದಿ ಉಕ್ಕಿ ಹರಿತಾ ಇದ್ದು ಅನೇಕ ಗ್ರಾಮಗಳು ನಡುಗಡ್ಡೆಯಾಗಿ ಪರಿಣಮಿಸಿದನ. ಈಗ ಗೋಕಾಕ್ ತಾಲೂಕಿನ ಹಡಿಗನಾಳ ಗ್ರಾಮದಲ್ಲಿದೆ. ಹಡಿಗನಾಳ ಗ್ರಾಮಕ್ಕೆ ಇವತ್ತು ಬೆಳಗಿನಿಂದಲೂ ಕೂಡ ನೀರು ಆವರಿಸಿದ್ದು ಗ್ರಾಮದ ಮನೆಗಳು ಸಂಪೂರ್ಣವಾಗಿ ಮುಳುಗಡೆಯಾಗಿವೆ. ಗ್ರಾಮದ ಮೂರು ಕಡೆಗಳಿಂದಲೂ ಕೂಡ ನೀರು ಆವರಿಸಿದ್ದು ಈಗ ಗ್ರಾಮದ ಜನ ಸುರಕ್ಷಿತ ಸ್ಥಳಗಳಿಗೆ ಬರ್ತಾ ಇದ್ದಾರೆ. ಇವತ್ತು ಬೆಳಗಿನಿಂದಲೂ ಕೂಡ ಗ್ರಾಮ ಸಂಪೂರ್ಣವಾಗಿ ಈಗ ಖಾಲಿಯಾಗಿದೆ. ಗ್ರಾಮದಲ್ಲಿ ಇರತಕ್ಕಂತ ಎಲ್ಲಾ ಜನ ಸುರಕ್ಷಿತ ಸ್ಥಳಗಳಿಗೆ ಬರ್ತಾ ಇದ್ದಾರೆ. ಪ್ರಮುಖವಾಗಿ ಗೋಕಾಕ್ ತಾಲೂಕಿನ ಹಡಿಗನಾಳ ಗ್ರಾಮದಲ್ಲಿ 2019 ರ ಪ್ರವಾಹ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಾನಿ ಸಂಭವಿಸಿದ್ದು ಹಾಗಾಗಿ ಇಲ್ಲಿನ ಜನ ಎಚ್ಚೆತ್ತುಕೊಂಡು ಇವತ್ತು ಬೆಳಗಿನಿಂದಲೇ ಕೂಡ ಸುರಕ್ಷಿತ ಸ್ಥಳಗಳಿಗೆ ಬರ್ತಾ ಇದ್ದಾರೆ. ಪ್ರಮುಖವಾಗಿ ಈ ಒಂದು ಗ್ರಾಮದಲ್ಲಿ 2000 ಕ್ಕೂ ಹೆಚ್ಚು ಜನಸಂಖ್ಯೆ ಇದ್ದು ಈಗಾಗಲೇ ಮನೆಗೆ ಒಬ್ಬರು ಇಬ್ಬರು ಬಿಟ್ರಂತೆ ಬಹುತೇಕ ಜನ ಇವತ್ತು ಊರನ್ನ ಖಾಲಿ ಮಾಡ್ತಾ ಇದ್ದಾರೆ. ಊರನ್ನ ತೊರೆದು ಅಂದ್ರೆ ಟ್ರ್ಯಾಕ್ಟರ್ಗಳ ಮೂಲಕ ಟ್ರ್ಯಾಕ್ಟರ್ಗಳಲ್ಲಿ ಅಲ್ಲಲ್ಲಿ ಬಿಡಾರ ಊರ್ಕೊಂಡಿರತಕ್ಕಂತದ್ದು ಮತ್ತು ಏನು ಸರ್ಕಾರ ಆರಂಭಿಸಿರತಕ್ಕಂತ ಕಾಳಜಿ ಕೇಂದ್ರಗಳಿಗೂ ಕೂಡ ಇವತ್ತು ಜನ ತೆರಳ್ತಾ ಇದ್ದಾರೆ. ಏನು ಬೆಳಗಿನಿಂದಲೂ ಕೂಡ ನೀರು ಮೂರು ನಾಲ್ಕು ಕಡೆಯಿಂದ ಗ್ರಾಮವನ್ನ ಆವರಿಸ್ತಾ ಇದೆ. ಈ ಬಗ್ಗೆ ಏನು ಸುರಕ್ಷಿತ ಸ್ಥಳಗಳಿಗೆ ಹೊರಟಂತ ಜನ ಇದ್ದಾರೆ. ಎಷ್ಟು ಊರೊಳಗೆ ಎಷ್ಟು ನೀರು ಅದ್ರಿ? ಊರೊಳಗೆ ಒಂದು ನಡಮಟ ಐತ್ರಿ ಸರ್. ಸಣ್ಣ ಮಕ್ಕಳೆಲ್ಲ ಹೊರಗೆ ಬಂದಾರೆ, ದೊಡ್ಡವರು ಇಲ್ಲೇ ಕ್ರಾಸ್ ಕಡೆ ಏರಿಯಾ ಭೂಮಿ ಕಡೆ ಹೋಗಿ ನಾವು ಸುರಕ್ಷಿತ ಸ್ಥಳಗಳಿಗೆ ಹೋಗ್ತೀವಿ. ಇಲ್ಲವಾದಲ್ಲಿ ಅಲ್ಲಿನ ಇನ್ನು ರಸ್ತೆ ಪಕ್ಕದಲ್ಲೇ ಒಂದು ಇರತಕ್ಕಂಥದ್ದು ನೋಡ್ಬೋದು. ಇಷ್ಟು ಜನ ಈಗ ಹಡಿಗನಾಳ ಗ್ರಾಮದಿಂದ ಹೊರಗಡೆ ಬಂದಿರತಕ್ಕಂಥದ್ದು, ಇನ್ನೂ ಅನೇಕ ಜನ ಬೆಳಗ್ಗೆಯಿಂದಲೂ ಕೂಡ ಬರ್ತಾ ಇದ್ದಾರೆ. ಮಕ್ಕಳು ಮತ್ತು ವೃದ್ಧರನ್ನ ಈಗಾಗಲೇ ಬೆಳಗ್ಗೆನೆ ಹೊರಗಡೆಯನ್ನ ಕರೆದುಕೊಂಡ್ಬರಲಾಗಿದೆ. ಕೇವಲ ಯುವಕರು ಈಗ ಗ್ರಾಮದಲ್ಲಿ ಇರತಕ್ಕಂಥದ್ದು, ಸಂಜೆವರೆಗೂ ಕೂಡ ಗ್ರಾಮ ಸಂಪೂರ್ಣವಾಗಿ ಖಾಲಿಯಾಗಲಿದೆ. ಪ್ರಮುಖವಾಗಿ ಈ ಒಂದು ಗ್ರಾಮದಲ್ಲಿ ಏನಂತಂದ್ರೆ ಈಗ ಮೂರು ಕಡೆಯಿಂದಲೂ ನೀರು ಆವರಿಸಿದ್ರಿಂದ ಆತಂಕ ಸೃಷ್ಟಿಯಾಗಿದೆ. ಅದೇ ರೀತಿ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಹಡಿಗನಾಳ ಅಷ್ಟೇ ಅಲ್ಲದೆ ಸುತ್ತಮುತ್ತದ ಮೆಳವೆಂಕಿ ಮತ್ತು ಉದಗಟ್ಟಿ ಗ್ರಾಮದಲ್ಲೂ ಕೂಡ ಇದೇ ರೀತಿಯ ಸ್ಥಿತಿ ಸದ್ಯ ನಿರ್ಮಾಣವಾಗಿರ್ತಕ್ಕಂಥದ್ದು. ಏನು ಘಟಪ್ರಭಾ ನದಿಯಿಂದ ಘಟಪ್ರಭಾ ಜಲಾಶಯದಿಂದ ಸುಮಾರು 120,000 ಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನು ಈಗಾಗಲೇ ಹೊರಬಿಡಲಾಗ್ತಿದೆ. ಇದರಿಂದ ಅನೇಕ ಗ್ರಾಮಗಳು ಈಗ ಮುಳುಗಡೆ ಭೀತಿಯನ್ನು ಎದುರಿಸ್ತಾ ಇವೆ. ಪ್ರವಾಹ ಭೀತಿಯಿಂದ ಜನ ಈಗ ಗ್ರಾಮವನ್ನು ತೊರೆದು ಹೊರಗಡೆ ಬರ್ತಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಗೋಕಾಕ್. ಇನ್ನು ಪ್ರವಾಹ ಪೀಡಿತ ಕುಟುಂಬಕ್ಕೆ ದೇವಸ್ಥಾನವೇ ಆಸರೆಯಾಗಿದೆ. ಗೋಕಾಕ್ನ ವಡರಗಲ್ಲಿಯಲ್ಲಿ ನೂರಾರು ಮನೆಗಳು ಜಲಾವೃತಗೊಂಡಿದ್ದು ರಾತ್ರಿಯಿಂದ ದೇವಸ್ಥಾನದಲ್ಲಿ 10 ಕ್ಕೂ ಹೆಚ್ಚು ಕುಟುಂಬ ಆಸರೆಯನ್ನು ಪಡ್ಕೊಂಡಿವೆ. ಜಗಲಿ ಕಟ್ಟಿ ಖಾಲಿ ಮಾಡುವಂತೆ ದೇವಸ್ಥಾನ ಸಿಬ್ಬಂದಿ ಒತ್ತಾಯ ಮಾಡ್ತಾ ಇದ್ದಾರೆ. ನಾವೆಲ್ಲಿಗೆ ಹೋಗೋದು ಅಂತ 10 ಕ್ಕೂ ಹೆಚ್ಚು ಕುಟುಂಬಗಳು ಕಂಗಾಲಾಗಿವೆ. ಪ್ರವಾಹದ ಹಿನ್ನೀರಿನಲ್ಲಿ ಎತ್ತರದಿಂದ ಜಿಗಿದು ಯುವಕರು ಹಾಗೆ ಚಿಕ್ಕ ಮಕ್ಕಳು ಹುಚ್ಚಾಟವನ್ನ ಮೆರೆದಿದ್ದಾರೆ. ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದ ಲಕ್ಷ್ಮೀ ದೇವಸ್ಥಾನದ ಬಳಿಯಲ್ಲಿ ಭಾರೀ ಪ್ರಮಾಣದ ನೀರಿನಲ್ಲಿ ಮೇಲಿಂದ ಜಿಗಿದು ಯುವಕರು ಮಕ್ಕಳು ಈಜನ್ನ ಹೊಡಿತಾ ಇದ್ದಾರೆ. ಜನ ಪ್ರವಾಹದ ಸಂಕಷ್ಟಕ್ಕೆ ಸಿಲುಕಿದ್ರೆ ಈ ಯುವಕರು ಮೋಜು ಮಸ್ತಿ ಮಾಡ್ತಾ ಇದ್ದಾರೆ. ಇದು ಪ್ರವಾಹ ಪೀಡಿತ ಪ್ರದೇಶವಾದರೂ ಇಲ್ಲಿ ಜಿಲ್ಲಾಡಳಿತ ಪೊಲೀಸರನ್ನ ನಿಯೋಜನೆ ಮಾಡಿದೆ. ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಕಾಂಗ್ರೆಸ್ ನಿಯೋಗ ಭೇಟಿ ಕೊಟ್ಟಿದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ, ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ನೇತೃತ್ವದ ನಿಯೋಗ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಚಿಕಾಲಗುಡ್ಡ ಗ್ರಾಮ ಸಂಕೇಶ್ವರ ಪಟ್ಟಣದ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಟ್ಟು ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. 2019ರಲ್ಲಿ ಸಂಭವಿಸಿದ ಪ್ರವಾಹದ ಅನುದಾನವನ್ನು ಈ ಸರ್ಕಾರ ನೀಡಿಲ್ಲ ಅಂತ ವಾಗ್ದಾಳಿಯನ್ನು ಮಾಡಿದ್ದಾರೆ. ಭಾರಿ ಮಳೆಯಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಹ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ನಾಳೆ ಬೆಳಗಾವಿ ಜಿಲ್ಲೆಗೆ ಸಿಎಂ ಬಿಎಸ್ವೈ ಭೇಟಿಯನ್ನ ನೀಡಲಿದ್ದಾರೆ. ಮಳೆ ಸಂಕಷ್ಟ ವೀಕ್ಷಣೆಗೆ ಸಿಎಂ ಪ್ರವಾಸ ಮಾಡ್ತಾ ಇದ್ದು ಪ್ರವಾಹ ಪರಿಸ್ಥಿತಿಯನ್ನು ಅವಲೋಕಿಸಲು ಎಲ್ಲಾ ಜಿಲ್ಲೆಗಳ ಉಸ್ತುವಾರಿ ಸಚಿವರಿಗೂ ಸೂಚನೆಯನ್ನು ಕೊಟ್ಟಿದ್ದಾರೆ. ಜಿಲ್ಲೆಗಳಲ್ಲೇ ಇದ್ದು ಜನರ ಕಷ್ಟ ಆಲಿಸಲು ಸೂಚಿಸಲಾಗಿದೆ.
ಸರ್ಕಾರ ಶಕ್ತಿಯುತವಾಗಿದೆ. ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರು ಈ ಪ್ರಭಾವ ಮತ್ತು ಕರೋನಾದ ಮಧ್ಯೆ ಭಯಂಕರ ಕೆಲಸ ಮಾಡ್ತಾ ಇದ್ದಾರೆ. ನಾಳೆ ಬೆಳಗಾವಿಗೆ ಬರ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಹೋಗಬೇಕು ಅಂತ ಈಗಾಗಲೇ ಸ್ಪಾಟ್ಗಳನ್ನು ಪೂರ್ತಿ ಮಾಡಿ ಡಿ ಸಿ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಮತ್ತೆ ಎಲ್ಲೆಲ್ಲಿ ಅವಶ್ಯಕ ಅಲ್ಲಿ ಸ್ಥಳ ವೀಕ್ಷಣೆ ಮಾಡಿ ಏನೇನು ವ್ಯವಸ್ಥೆಗಳು ಹಾಕಬೇಕು ಅಂತ. ಈಗ ಪ್ರವಾಹ ಪರಿಸ್ಥಿತಿ ಬಗ್ಗೆ ಅವಲೋಕನ ಮಾಡೋದಕ್ಕೆ ಪರಿಶೀಲನೆಯನ್ನು ಮಾಡೋದಕ್ಕೆ ಸಿಎಂ ಬಿಎಸ್ವೈ ನಾಳೆ ಬೆಳಗಾವಿ ಜಿಲ್ಲೆಯ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಪ್ರವಾಹ ಪರಿಸ್ಥಿತಿಯನ್ನು ಅವಲೋಕಿಸುತ್ತಾರೆ. 2019ರಲ್ಲೂ ಕೂಡ ಇದೇ ತರ ಪರಿಸ್ಥಿತಿ ಬೆಳಗಾವಿ ಭಾಗದಲ್ಲಿ ಇತ್ತು. ಅಂದ್ರೆ ತುಂಬಾ ಜನರಿಗೆ ಮನೆ ಮಠ ಕಳ್ಕೊಂಡವರಿಗೆ ಇಲ್ಲಿ ತನಕ ಶಾಶ್ವತವಾಗಿ ಒಂದು ಪರಿಹಾರ ಸಿಕ್ಕಿಲ್ಲ. ಪದೇ ಪದೇ ಸರ್ಕಾರದ ವಿರುದ್ಧ, ಜನಪ್ರತಿನಿಧಿಗಳ ವಿರುದ್ಧ ಆಶ್ವಾಸನೆ ಭರವಸೆ ಕೊಟ್ಟವ್ರ ವಿರುದ್ಧ ಜನರು ಈಗಲೂ ಕೂಡ ಹಿಡಿಶಾಪ ಹಾಕ್ತಾ ಇದ್ದಾರೆ. ಅಷ್ಟರಲ್ಲೇ ಮತ್ತೆ ಈಗ ಪ್ರವಾಹ ಬಂದಿದೆ. ನೂರಾರು ಕುಟುಂಬಗಳು ಸದ್ಯಕ್ಕೆ ಬೀದಿಗೆ ಬಿದ್ದಿವೆ. ಈಗ ಆಶ್ರಯನೇ ಇಲ್ಲದೆ ಇರೋ ಕೆಲವರೆಲ್ಲ ದೇವಸ್ಥಾನದಲ್ಲಿದ್ರು ಅಲ್ಲಿಂದ ಖಾಲಿ ಮಾಡಿ ಅಂತ ಆಡಳಿತ ಮಂಡಳಿಯವರು ಹೇಳ್ತಾ ಇರೋದ್ರಿಂದ ಎಲ್ಲಿಗೆ ಹೋಗೋದು ನಾವು ಅಂತ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂಥ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಜನ ಇದ್ದಾರೆ. ಹಾಗಾಗಿ ನಾಳೆ ಸಿಎಂ ಪ್ರವಾಸ ಮಾಡಿದ ಮೇಲೆ ಏನಾದರೂ ಶಾಶ್ವತ ಪರಿಹಾರಕ್ಕೆ ಏನಾದರೂ ಸೂಚನೆಗಳನ್ನು ಕೊಡ್ತಾರಾ ಅನ್ನೋದನ್ನು ನೋಡಬೇಕಾಗುತ್ತೆ. ಅದರಲ್ಲೂ ಈಗ ಜಿಲ್ಲೆಗಳಲ್ಲೇ ಇದ್ದು ಜನರ ಕಷ್ಟಗಳನ್ನು ನೀವು ಆಲಿಸಬೇಕು ಅಂತ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ಮತ್ತು ಶಾಸಕರುಗಳಿಗೂ ಕೂಡ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಇರಿ, ಏನು ಸಮಸ್ಯೆ ಆಗ್ತಿದೆ ಜನರಿಂದ ಅದನ್ನು ಆಲಿಸಿ ನೀವು ಅಂತ ಹೇಳಿದ್ದಾರೆ. ಇದ್ರ ಮಧ್ಯದಲ್ಲಿ ಚರ್ಚೆ ಆಗ್ತಿರೋ ವಿಚಾರ ಅಂತಂದರೆ ರಾಜಕೀಯ ಬೆಳವಣಿಗೆ ನಮ್ಮ ರಾಜ್ಯದಲ್ಲಿ ಆಗ್ತಿರೋದು. ಸಿಎಂ ರಾಜೀನಾಮೆ ಕೊಡ್ತಾರೆ, 25ನೇ ತಾರೀಕು ಒಂದು ಮೆಸೇಜ್ ಬರುತ್ತೆ, 26ಕ್ಕೆಲ್ಲ ರಾಜೀನಾಮೆ ಕೊಟ್ಬಿಡ್ತಾರೆ ಅಂತ ಚರ್ಚೆ ಆಗ್ತಿದೆ. ಈ ರಾಜೀನಾಮೆ ವದಂತಿ ಮಧ್ಯದಲ್ಲೇ ಸಿಎಂ ಈಗ ನೆರೆ ಪೀಡಿತ ಪ್ರದೇಶಗಳಿಗೆ, ಅದರಲ್ಲೂ ಬೆಳಗಾವಿ ಜಿಲ್ಲೆಗೆ ನಾಳೆ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. ಅಂದರೆ ಸಮೀಕ್ಷೆಯನ್ನು ಮಾಡ್ತಾರೆ, ಅಲ್ಲಿ ಪರಿಶೀಲನೆಯನ್ನು ಮಾಡ್ತಾರೆ, ಏನಾಗಿದೆ, ಏನು ಎತ್ತ, ಎಷ್ಟು ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ, ಜೊತೆಗೆ ಮನೆಗಳಿಗೆ ನೀರು ನುಗ್ಗಿದಿರ್ಬೋದು, ಹಾನಿಯಾಗಿದ್ದು, ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಬೆಳಗಾವಿಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ಚಂದ್ರಕಾಂತ್ ಸುಗಂಧಿ, ಸಾಕಷ್ಟು ಜನರಿಗೆ ಈಗ ಗಂಜಿ ಕೇಂದ್ರಗಳು ಸಿಗ್ತಾ ಇಲ್ಲ. ಯಾಕಂದ್ರೆ ಬೆಳಗಾವಿ ಭಾಗದಲ್ಲೇ ನಾವೊಂದು ವರದಿಯನ್ನು ತೋರಿಸ್ತಾ ಇದ್ವಿ ಆಗಲೇ, ಒಂದು ದೇವಸ್ಥಾನಕ್ಕೆ ಒಂದು 10ಕ್ಕೂ ಹೆಚ್ಚು ಕುಟುಂಬಗಳು ಹೋಗಿವೆ, ಆದರೆ ದೇವಸ್ಥಾನದ ಆಡಳಿತ ಮಂಡಳಿಯವರು ಬಿಡ್ತಾ ಇಲ್ಲ ಅಂತ. ನೀವೀಗ ಗಂಜಿ ಕೇಂದ್ರದಲ್ಲಿದ್ದೀರಾ, ಯಾವ ಪ್ರದೇಶದಲ್ಲಿದ್ದೀರಾ, ಅಲ್ಲಿ ವ್ಯವಸ್ಥೆ ಎಲ್ಲ ಹೆಂಗಿದೆ, ಮತ್ತೆ ನಾಳೆ ಸಿಎಂ ಭೇಟಿ ಕೊಡ್ತಾ ಇದ್ದಾರೆ, ಯಾವೆಲ್ಲ ಪ್ರದೇಶಕ್ಕೆ ಭೇಟಿ ಕೊಡ್ತಾ ಇದ್ದಾರೆ, ಏನು ಸಿಕ್ಕಿದೆ ಮಾಹಿತಿ? ಶರ್ಮಿತಾ ಶೆಟ್ಟಿ, ಈಗ ಏನು ಗೋಕಾಕ್ ನಗರದಲ್ಲಿ ಏನು ಘಟಪ್ರಭಾ ನದಿಯಿಂದ ಸಾಕಷ್ಟು ಪ್ರಮಾಣದಲ್ಲಿ ಹಾನಿ ಸಂಭವಿಸಿದೆ. ಅದೇ ರೀತಿ 6ಕ್ಕೂ ಹೆಚ್ಚು ಬಡಾವಣೆಗಳು ಸಂಪೂರ್ಣವಾಗಿ ಮುಳುಗಡೆ ಆಗಿದ್ದರಿಂದ ಜನ ಕಾಳಜಿ ಕೇಂದ್ರದತ್ತ ಇರುವಂಥ ಸ್ಥಿತಿ ನಿರ್ಮಾಣವಾಗಿದೆ. ನಾನೀಗ ಏನು ಗೋಕಾಕ್ ನಗರದ ಮುನ್ಸಿಪಲ್ ಕಾಲೇಜ್ನ ಏನು ಕಾಳಜಿ ಕೇಂದ್ರದಲ್ಲಿದ್ದೇನೆ. ಈ ಒಂದು ಕಾಳಜಿ ಕೇಂದ್ರದಲ್ಲಿ ಈಗಾಗಲೇ 60ಕ್ಕೂ ಹೆಚ್ಚು ಕುಟುಂಬಗಳಿಗೆ ವ್ಯವಸ್ಥೆಯನ್ನು ಮಾಡಲಾಗಿದ್ದು, ನಗರಸಭೆ ಸಿಬ್ಬಂದಿ ಈಗ ಭೇಟಿ ನೀಡಿ ಎಲ್ಲ ಕಡೆಗಳಲ್ಲಿ ವಿದ್ಯುತ್ತನ್ನು ಅಳವಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ಮಧ್ಯಾಹ್ನದ ಸಮಯದಲ್ಲಿ ನಾವು ಗೋಕಾಕ್ನ ಲಕ್ಷ್ಮೀನಗರದಲ್ಲಿ ಕೆಲವರಿಗೆ ಅವ್ಯವಸ್ಥೆ ಆಗಿತ್ತು, ಅದನ್ನು ಕೂಡ ವರದಿ ಮಾಡಿದ್ವಿ. ಅವ್ರನ್ನ ಈಗ ಇದೇ ಇದಕ್ಕೆ ತಂದು ಅವ್ರನ್ನ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ನಿನ್ನೆ ರಾತ್ರಿ ಏಕಾಏಕಿ ನೀರು ಬಂದಿದ್ದರಿಂದ ಘಟನೆ ಸಂಭವಿಸಿದ ಬಗ್ಗೆ ಮಾತಾಡೋಕ್ಕೆ ಸ್ಥಳೀಯರಿದ್ದಾರೆ. ಯಾವಾಗ ನೀರು ಬಂತ್ರಿ, ಏನಾಯ್ತು? ರಾತ್ರಿ 1 ಗಂಟೆಕಂದ್ರೆ ಮನೆಗೆ ಬತ್ತರಿ ನೀರು, ನಾವು ಹುಡುಗರು ಕರ್ಕೊಂಬರ್ಬೇಕಾದ್ರೆ 6:30 ಇಲ್ಲಿ ಬಂದು ಲಕ್ಕಂಗುಡಿಯಾಗ ಕೂತೀವ್ರಿ. ಈ ಮನೆಯಿಂದ ಬರಬೇಕಾದ್ರೆ ಭಾಳ ಕಷ್ಟ ಆತ್ರಿ ಹುಡುಗರು ತೊಗೊಂಡು ರಾತ್ರಿ ರೀ. ಹುಡುಗರು ಮಲ್ಕೊಂಡಿದ್ದೀವಿ ರೀ, ಮಲ್ಕೊಂಡಾಗ ಟೈಮ್ದಾಗ ನಮಗೆ ಕಷ್ಟ ಆತ್ರಿ. ಎಬ್ಬಿಸ್ಕೋಕೆ ಕರ್ಕೊಂಬಂದೀವ್ರಿ ಹುಡುಗರನ್ನ, ಎಲ್ಲ ಅಲ್ಲೇ ಬಿಟ್ಟು ಬಂದಿವ್ರಿ. ಏನೇನು ತಂದಿಲ್ಲರಿ, ಒಟ್ಟು ಮೈ ಮೇಲೆ ಅರ್ಬಿ ಅಷ್ಟು ತೊಗೊಂಡು ಬಂದಿರು. ಅವ್ರಿಗೆ ಹಸಿಗೆಟ್ಟ ಅರ್ಬಿ ಅಷ್ಟು ತೊಗೊಂಡು ಹೊರಗೆ ಬಂದಿವ್ರಿ. ನಾವು ಏನೇನು ತೊಗೊಂಡು ಬಂದಿಲ್ಲ ರೀ. ವ್ಯವಸ್ಥೆ ಊಟದ ಮಾಡಿದ್ದಾರೆ ಮಧ್ಯಾಹ್ನ, ಹಿಂಗೆ ಸಾಯಂಕಾಲ ಮಾಡ್ತೀನಂತ ಹೇಳಿದ್ದಾರೆ. ಕರೆಂಟದ ಏನು ಮಾಡ್ತೀನಂತ ಹೇಳಿದ್ದಾರೆ, ಎಲ್ಲ ಕೊಟ್ಟು ಹೇಳಿದೇವ್ರಿ, ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿಮ್ಮ ಮನೆ ಎಲ್ಲಿತ್ತು ರೀ? ನಮ್ಮ ಮನೆನೂ ಅಲ್ಲೇ ವಾಡ್ರ ಓಣ್ಯಾಗ ಐತೆ ರೀ. ರಾತ್ರಿ 1 ಗಂಟೆಗೆ ಬಂದು ನೀರು. ಹಾಂ ರೀ, 1 ಗಂಟೆಗೆ ಬಂದವ್ರಿ ನೀರು. ಮತ್ತು ಹುಡುಗರೆಲ್ಲ ಮಕ್ಕೊಂದಿದ್ದವು ರೀ, ಅವ್ರನ್ನೆಲ್ಲ ಎಬ್ಸ್ಕೊಂಡು ಬರ್ಬೇಕಾದ್ರೆ ರಗಡಾತ್ರ. ನಮ್ದು ಏನು ತಂದಿಲ್ಲ ರೀ, ನಮ್ಮ ಮನೆಯಿಂದ ಎಲ್ಲ ಮನೆಯಾಗೆಲ್ಲ ನೀರು ಹಾಕೊಂಡಾರೆ. ಅಂತಂದ್ರೆ ಇಲ್ಲಿನ ಸಂತ್ರಸ್ತ ಹೇಳೋ ಮಾತು ನೋಡ್ಬೋದು, ಮುನ್ಸಿಪಲ್ ಕಾಲೇಜು ಸಂಪೂರ್ಣವಾಗಿ ಕೊಠಡಿಗಳನ್ನು ಈಗಾಗಲೇ ಸಂತ್ರಸ್ತರಿಗೆ ನೀಡಲಾಗಿದೆ. 60ಕ್ಕೂ ಹೆಚ್ಚು ಕುಟುಂಬಗಳು ಈಗ ಈ ಒಂದು ಮುನ್ಸಿಪಲ್ ಕಾಲೇಜಿನ ಪ್ರತಿಯೊಂದು ಕೊಠಡಿಯಲ್ಲಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಬೆಳಗಾವಿಯ ಘಟಪ್ರಭಾ ನದಿ ಮತ್ತು ಮಾರ್ಕಂಡೆಯ ಬಳ್ಳಾರಿ ನಾಲಾಯಿಂದ ಸಾಕಷ್ಟು ಪ್ರಮಾಣದಲ್ಲಿ ಹಾನಿ ಸಂಭವಿಸಿದೆ. ಹೀಗಾಗಿ ಸಂತ್ರಸ್ತರು ಏನು ನಿನ್ನೆ ರಾತ್ರಿ 1 ಗಂಟೆಗೆ ಕಾಳಜಿ ಕೇಂದ್ರವನ್ನು ಸೇರಬೇಕಾದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಶರ್ಮಿತಾ ಶೆಟ್ಟಿ, ಮತ್ತೊಂದು ಕಡೆ ಈ ಒಂದು ಕೊಠಡಿಯಲ್ಲಿ ಅಂದರೆ ವರ್ಗ 10C ಒಂದು ಕೊಠಡಿಯಲ್ಲಿ ಒಬ್ಬ
ಮಹಿಳೆಯೊಬ್ಬರು ಅಂದ್ರೆ ತುಂಬಾ ಬಾಣಂತಿ ಒಬ್ಬರು ಇದ್ದಾರೆ. ಕೇವಲ 20 ದಿನ ಆಗಿದೆ ಅವರಿಗೆ ಹೆರಿಗೆ ಆಗಿ, ಸಿಜರಿನ ಹೆರಿಗೆ ಆದರೂ ಕೂಡ ಈಗ ಈ ಒಂದು ಕಷ್ಟದ ಸಂದರ್ಭದಲ್ಲಿ ಅವರನ್ನ ಕಾಳಜಿ ಕೇಂದ್ರದಲ್ಲಿ ತಂದಿಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಏನು ಈ ಒಂದು ಕೊರೋನಾ ಕಾರಣದಿಂದ ಮತ್ತು ಆ ಮಗುವಿನ ಸುರಕ್ಷತೆ ದೃಷ್ಟಿಯಿಂದ ಅವರ ಹತ್ತಿರಕ್ಕೆ ನಾವು ಹೋಗ್ತಾ ಇಲ್ಲ, ದೂರದಿಂದಲೇ ಆ ಒಂದು ದೃಶ್ಯವನ್ನು ತೋರಿಸ್ತಾ ಇದೀವಿ. ಕಾಳಜಿ ಕೇಂದ್ರದಲ್ಲಿ ಬಾಣಂತಿ ಇರುವಂತಹ ಸ್ಥಿತಿ ಕೊಕಾಕ್ನಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಅನೇಕ ಪುಟ್ಟ ಪುಟ್ಟ ಮಕ್ಕಳನ್ನ ತೆಗೆದುಕೊಂಡು 100 ಜನ ಇಲ್ಲಿ ಒಂದು ಕಾಳಜಿ ಕೇಂದ್ರದಲ್ಲಿ ಇದ್ದಾರೆ. ನಿನ್ನೆ ರಾತ್ರಿಯಿಂದ ಏನು ಘಟಪ್ರಭಾ ನದಿಯ ರಭಸಕ್ಕೆ ಗೋಕಾಕ್ ತಾಲೂಕಿನ ಅನೇಕ ಬಡಾವಣೆಗಳು ಜಲಾವೃತವಾಗಿದ್ದರಿಂದ ಎಲ್ಲರನ್ನು ಕೂಡ ಈಗ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಅನಿತಾ ಶೆಟ್ಟಿ, ಫೈನ್, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ತಮ್ಮ ಇನ್ಫಾರ್ಮೇಶನ್ಗೆ. ಇನ್ನು ಬೇರೆ ಬೇರೆ ಭಾಗದಲ್ಲಿ ಯಾವ ತರ ಮಳೆ ಅವಾಂತರ ಸೃಷ್ಟಿ ಮಾಡಿದೆ, ವಿಜುವಲ್ಸ್ ಅನ್ನು ತೋರಿಸ್ತೀವಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ.